ನಿಸರ್ಗದೊಂದಿಗೆ ಬದುಕನ್ನು ದಟ್ಟವಾಗಿ ಪ್ರೀತಿಸುವ ಅನನ್ಯತೆ. ಪೇಟೆ ಜನ ಜನಪದರನ್ನು ಹಗುರಾಗಿ ಕಂಡಾಗ ನೊಂದುಕೊಳ್ಳುವ ಮನಸ್ಸು, ಹಡೆದ ತಾಯಿ ಇಲ್ಲದ ತವರ ನೆನೆದು ವಿಷಾದ ಕವಿ ಹೃದಯವನ್ನು ಆರ್ದ್ರಗೊಳಿಸುತ್ತವೆ. ಅಸಮಾನತೆಯನ್ನು ದೂರ ಮಾಡಿ ಸಮಾಜದ ಮನಸ್ಸುಗಳನ್ನು ಒಂದುಗೂಡಿಸುವ 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಶರಣರನ್ನು ನೆನೆಯುವ ಕವಿ ಪ್ರಸಕ್ತ ಸಂದರ್ಭದಲ್ಲಿ ಶರಣರ ಅಗತ್ಯತೆ ಬಗ್ಗೆ ಹಂಬಲಿಸುತ್ತಾರೆ. ಬರಗಾಲದಿಂದ ತತ್ತರಿಸಿದ ಸಮುದಾಯದ ನೆರವಿಗೆ ಮಳೆರಾಯನ ಆಗಮನವನ್ನು ನಿರೀಕ್ಷಿಸುತ್ತಾರೆ. ಒಲೆ ಮುರಿಯುವ ಕೆಲಸ ಬೇಡ ಎಂದು ಬಾಳಸಂಗಾತಿಗೆ ಸೂಚಿಸುವ ಕವಿ ಹೆಣ್ಣಿನ ಮನದಲ್ಲಿ ಪರಕಾಯ ಪ್ರವೇಶ ಮಾಡಿ ಬಡತನದ ತವರಿನಲ್ಲಿ ಕಾಲಿಲ್ಲದ ತಾಯಿಯನ್ನು ನೆನಪಿಸಿಕೊಂಡು ಹಿಗ್ಗುವ ಪರಿಯೇ ಅಗಾಧ. ರಾಯಚೂರು ಜಿಲ್ಲೆ ಮಾನ್ವಿಯ ಕವಿ ಜಿಎಸ್ ಕಮತರ್ ಶುದ್ಧ ಪ್ರೀತಿಯ ಕಾವ್ಯದ ಮೂಲಕ ಯಾರಿಗೆಂತ ಹಾಡಲಿ ಎನ್ನುತ್ತಲೇ ಆಂತರ್ಯದ ಮಧುರ ಭಾವನೆಗಳನ್ನು ಅನಾವರಣಗೊಳಿಸಿದ್ದಾರೆ.